ಗದ್ಯ ಪಾಠಗಳನ್ನು ಪದ್ಯ ಪಾಠಗಳನ್ನು ನೀವು ಅಭ್ಯಾಸ ಮಾಡಿದ್ದೀರಾ, ಹೌದಾ? ಆ ಪಾಠಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಠಿಣ ಶಬ್ದಗಳನ್ನು, ಅಂದರೆ ಪದಗಳ ಅರ್ಥಗಳು ಅಥವಾ ಸಮಾನಾರ್ಥಕ ಪದಗಳು ಅಂತ ಹೇಳಿ ಹೇಳ್ತೀರಲ್ಲ ನೀವು, ಅದುಗಳನ್ನು ನೀವು ಏನು ಮಾಡಿದೀರಾ, ರಿವಿಷನ್ ಮಾಡುವಾಗ ರಿವಿಷನ್ ಮಾಡುವಾಗ ಹಾಗೆ ಪಾಠಗಳನ್ನು ಅಭ್ಯಾಸ ಮಾಡುವಾಗ ನೀವು ಅದನ್ನು ಅಭ್ಯಾಸ ಮಾಡಿದ್ದೀರಾ, ಹೌದಲ್ವಾ? ಸೊ ಆದರೆ ಇವತ್ತಿನ ದಿನ ಏನು ಮಾಡ್ತಿದ್ದೀವಿ ಅಂತಂದರೆ ನಿಮಗೆ ಸಂಬಂಧ ಅದೇ ಆ ಪಾಠಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂದರೆ ಆ ಪಾಠ ಎಲ್ಲ ಪಾಠಗಳಲ್ಲಿ ಬರುವಂತಹ ಎಲ್ಲ ಪದಗಳ ಅರ್ಥಗಳು ಕೂಡ ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮುಖ್ಯವಾಗಿರುತ್ತೆ, ಎಲ್ಲವನ್ನು ನೀವು ಓದಬೇಕಾಗಿರುತ್ತೆ. ಅದರಲ್ಲಿ ಕೆಲವೊಂದುಗಳನ್ನು ನಾನು ಏನು ಮಾಡ್ತೀನಿ, ಪದಗಳ ಅರ್ಥ ಅಂತಂದರೆ ಒಂದು ಪದಕ್ಕೆ ಒಂದು ಅರ್ಥವನ್ನು ನಾವು ಬರಿತೀವಿ, ಆಯಿತಾ? ಆದರೆ ಇಲ್ಲಿ ಸಮಾನಾರ್ಥಕ ಅಂದರೆ ಸಮಾನವಾದಂಥ ನಾನಾರ್ಥಕ ಅಂದರೆ ಹಲವು ಎರಡರಿಂದ ಎರಡು ಒಂದು ಇರ್ಬೋದು ಎರಡು ಇರ್ಬೋದು ಅಂತ ಮೂರು ಪದಗಳ ಅರ್ಥಗಳನ್ನು ನಾವು ಇವತ್ತಿನ ದಿನ ನಾವು ಅಭ್ಯಾಸ ಮಾಡಲಿಕ್ಕೆ ಹೊರಟಿದ್ದೀವಿ. ಕೆಲವೊಂದು ಮುಖ್ಯವಾದಂಥ ನಿಮಗೆ ದಿನನಿತ್ಯ ಜೀವನದಲ್ಲಿ ನೀವು ಬಳಸುವಂತಹ ಒಂದು ಪದಗಳನ್ನು ನೀವು ಅಂತ ಹೇಳ್ಬೋದು, ಆಯಿತಾ? ಆ ಪದವನ್ನು ನಾವು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಈಗ ನಾನು ಕೊಡುತ್ತಿರುವಂತಹ ನಿಮಗೆ ಸಮಾನಾರ್ಥಕ ಪದಗಳಿರ್ತವೆ, ಇವುಗಳು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಹಾಗೆ ಇವುಗಳನ್ನು ಬಿಟ್ಟು ಹೊರಗಿನವುಗಳು ಅಂದರೆ ನಿಮಗೆ ಪುಸ್ತಕದಲ್ಲಿ ಏನೇನು ಕೊಟ್ಟಿರ್ತಾರೆ ಪದಗಳ ಅರ್ಥಗಳು ಅದು ಕೂಡ ನಿಮಗೆ ಎಕ್ಸಾಮ್ಗೆ ಬರುತ್ತವೆ, ಅರ್ಥ ಆಯ್ತಲ್ವಾ? ಸೊ ನೀವು ಓದ್ತಾ ಇರಬೇಕು. ಇವತ್ತು ನೋಡೋಣ ಹಾಗಿದ್ರೆ ನಾನು ಕೊಡ್ತಿರುವಂತಹ ಒಂದಿಷ್ಟು ಎಲ್ಲ ಪ್ಲೇಸಲ್ಲೂ ಎಲ್ಲ ಕೊಡುತ್ತೆ, ಆಯ್ತಾ? ಹಾಗಾದ್ರೆ ನಾಲ್ಕನೇ ನೋಡೋಣ. ಸಿದ್ಧತೆ
ಸಿದ್ಧತೆ. ಸಿದ್ಧತೆ ಅಂದ್ರೆ ಏನ್ ಮಾಡುದು? ಏರ್ಪಾಡು. ಏರ್ಪಾಡು ಹೇಳುವಂತ ಅರ್ಥವನ್ನ ಕೊಡುತ್ತೆ. ಸಿದ್ಧತೆ ಮಾಡುದು, ಸಿದ್ಧಗೊಳಿಸುವುದು, ಅದ ಸಿದ್ಧತೆ. ಸಿದ್ಧಗೊಳಿಸುವುದು ಹೇಳುವಂತ ಅರ್ಥವನ್ನು ಕೂಡ ಕೊಡುತ್ತೆ. ಓಕೆ, ಹಾಗಿದ್ರೆ ಐದನೇ ನೋಡೋಣ. ಮೂರ್ಖ. ಮೂರ್ಖ. ಮೂರ್ಖ ಅಂದ್ರೇನು? ದಡ್ಡ, ಹೆಡ್ಡ. ಹೆಡ್ಡ ಅಂತ ಕೂಡ ಹೇಳ್ತೀವಿ, ದಡ್ಡ ಅಂತೀವಿ, ಹೆಡ್ಡ ಅಂತೀವಿ, ಹೌದಲ್ಲ? ಮೂರ್ಖ ಅಂತಂದ್ರೆ ಏನಂತು ಬುದ್ಧಿ ಇರ್ತವನು ಅಂತ ಹೇಳಿ ಕೇಳ್ಬೋದಲ್ಲ. ಸೊ ಆರನೇ ನೋಡೋಣ. ಕಾವಲು ಅಂದ್ರೆ ರಕ್ಷಣೆ ಮಾಡೋದು, ರಕ್ಷಣೆ ಮಾಡೋದು, ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಅಲ್ವ? ಎಚ್ಚರಿಕೆಯಿಂದ ನೋಡುವುದು. ಎಚ್ಚರಿಕೆಯಿಂದ ನೋಡುವುದು. ಹಾಗೆ ಏಳನೇ ನೋಡೋಣ. ಕಾವಲು ಮಾಡ್ತೀನಿ. ನಿಮ್ಗೆ ಇದ್ರದ್ದು ಕತೆ ಗೊತ್ತಿರ್ಬೋದು. ಶಿವ ಪಾರ್ವತಿ ಏನ್ ಮಾಡ್ತಾಳೆ? ಸ್ನಾನಕ್ಕೆ ಹೋಗಿರ್ತಾಳೆ. ಗಣೇಶನಿಂದ ಇದು ಹೊರಗಡೆ ಹೇಳ್ಬಿಟ್ಟು ನಿಲ್ಸ್ಬಿಟ್ಟು ನನ್ನನ್ನು ಕಾವಲಾಯಿ ಯಾರು ಬಂದ್ರು ಬಿಡ್ಬೇಡ ಅಂತ ಹೇಳಿ ಹೇಳಿರ್ತಾರಲ್ವ. ಸೊ ಅದೇ ಕಾವಲು ಅಂದ್ರೆ ಕಾವಲು ಕಾಯಿ ಬಂದದ್ದು. ಈಗ ಅರಸ ಮನೆಯಲ್ಲಿ ಕಾವಲುಗಾರರು ಇರ್ತಾರೆ ಹೊರಗಡೆಗೆ. ಸೊ ಅದೇ ತರ ಎಚ್ಚರಿಕೆಯಿಂದ ನೋಡ್ಬೋದು, ಯಾರಿಂದನೂ ಪ್ರಾಬ್ಲಮ್ ತೊಂದರೆ ಆಗದೆ ಇರುವ ಹಾಗೆ ರಕ್ಷಣೆ ಮಾಡುವಂಥದ್ದು. ರಕ್ಷಣೆ ಅಂತ ಹೇಳಿ ಬಂದಿದ್ದಾರೆ, ರಕ್ಷಣೆ ಮಾಡುವಂಥದ್ದು ಹೇಳುತ್ತಾರೆ ಕೊಡುತ್ತೆ. ಆದರೆ ನೆಕ್ಸ್ಟ್ ನೋಡೋಣ. ಒಳ್ಳೆಯದು ಉಡುಗೆ. ಉಡುಗೆ ಅಂತಂದ್ರೆ ಬಟ್ಟೆ ಹೇಳುವಂತ ಅರ್ಥ ಕೊಡುತ್ತೆ. ಏನ್ ಬಟ್ಟೆ? ಹಲಿಸುವ ಬಟ್ಟೆ, ಧರಿಸುವ ಬಟ್ಟೆ ಅಂತ ಹೇಳ್ತೀವಲ್ಲ ಉಡುಗೆ, ಡ್ರೆಸ್ ಅಂತ ಹೇಳ್ತೀವಲ್ಲ ಅದಕ್ಕೆ. ಎಂಟನೇದು ಸಮಾರಂಭ. ಸಮಾರಂಭ. ಸಮಾರಂಭ ಅಂತಂದ್ರೆ ಒಂದು ಕಾರ್ಯಕ್ರಮ. ಕಾರ್ಯಕ್ರಮ. ಒಂಬತ್ತು ಪ್ರೋತ್ಸಾಹ. ಉತ್ತೇಜನ. ಪ್ರೋತ್ಸಾಹ ಅಂದ್ರೇನು? ಉತ್ತೇಜನ. ಇದು ಕಡಲು. ಕಡಲು ಅಂದ್ರೇನು? ಪದ್ಯದಲ್ಲಿ ಕಡಲಿದ್ದು ಕಡಲು ಅಂದ್ರೇನು? ಸಮುದ್ರ ಅಂತ ಹೇಳ್ತೀವಿ, ಸಾಗರ ಅಂತ ಹೇಳ್ತೀವಿ, ಶರದಿ ಅಂತ ಹೇಳ್ತೀವಿ, ಶರದಿ ಅಂತ ಹೇಳ್ತೀವಿ. ಓಕೆನಾ? ಸೊ ನಿಮಗೆ ಏನಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ಅನ್ನ ಕೊಡ್ತಿದ್ದೀನಿ. ಎಕ್ಸಾಂಪಲ್ ಪ್ರಶ್ನೆ ಒಂದು ಏನನ್ಕೊಳ್ಬಹುದು? ಯಾವ ನೋಡೋಣ, ಮೂರ್ಖ ಅಂತ ಕೊಡೋಣ. ಮೂರ್ಖ ಈ ಪದದ, ಈ ಪದದ ಅರ್ಥ ಅಂತ ಹೇಳ್ಬೋದು. ಅರ್ಥ ಅಂತ ಹೇಳಿ ಹಾಕ್ತೀವಿ ಇಲ್ವೋ? ಅರ್ಥ ಅಂತ ಬಿಡುವ ನಿಮಗೆ ಏನಂತ ಮಾಡೋಣ? ಸಮಾನಾರ್ಥಕ ಪದ. ಏನು? ಸಮಾನಾರ್ಥಕ ಸಮಾನಾರ್ಥಕ ಪದ. ಈ ಪದ ಸಮಾನಾರ್ಥಕ ಪದ ಬರೆಯಿರಿ. ಸಮಾನಾರ್ಥಕ ಪದ ಬರೆಯಿರಿ ಅಂತ ಹೇಳ್ತೀವಲ್ವ. ಸೊ ಈಗ ನೀವು ಬರೆಯೋದಲ್ಲ ಸಮಾನಾರ್ಥಕ ಪದ, ಸಮಾನಾರ್ಥಕ ಪದ. ಓಕೆ, ಸೊ ಇಲ್ಲಿ ಆಪ್ಷನ್ ಕೊಡ್ತೀವಿ. ಓಕೆ, ಏನ್ ಕೊಡೋಣ? ಮೂರ್ಖ, ಹೆಡ್ಡ ಅಂತ ಬರೆಯೋಣ ಇಲ್ಲಿ, ಬೇಡ ದಡ್ಡ ಅಂತ ಬರೆಯೋಣ, ದಡ್ಡ ಬರೆಯೋಣ, ಬುದ್ಧಿವಂತ ಅಂತ ಬರೆಯೋಣ, ಚಾಣಾಕ್ಯ ಅಂತ ಬರೆಯೋಣ.
ಚಾಣಕ್ಯ ಚಾಣಕ್ಯ. ಸೊ ಸರಿಯಾದ ಉತ್ತರ ಯಾವುದು ಇಲ್ಲಿ ಇದಲ್ವಾ. ಸೊ ಇಲ್ಲಿ ನಿಮ್ಗೆ ಬರುತ್ತೆ ಇಲ್ಲಿ ಒನ್ ಮಾರ್ಕ್ಸ್ಗೆ ಒನ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಇಲ್ಲಿ ನೀವು ಮೊಬೈಲ್ ಅಲ್ಲಿ ಗೂಗಲ್ ಫಾರ್ಮ್ ಅಲ್ಲಿ ನೀವು ಆನ್ಸರ್ ನ ಬರೀಬೇಕಾಗತ್ತೆ, ಇಲ್ಲಿದ್ದರೆ ಟಿಕ್ ಮಾರ್ಕ್ ಮಾಡ್ಬೇಕಾಗತ್ತಲ್ಲ. ಸೊ ನಿಮ್ಗೆ ಈಗ ಲಕ್ಷ್ಮಿ ಅಂತ ಕೇಳ್ತಾರೆ, ಉತ್ತರವನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಏನಾಗುತ್ತೆ, ಉತ್ತರವನ್ನ ಬರ್ತಾ ಏನಾಗುತ್ತೆ ನಿಮ್ಗೆ ಒಂದು ಮಾರ್ಕ್ಸ್ ಸಿಗತ್ತೆ ಅಂತ ಇದಲ್ವಾ. ಸೊ ಇದೇ ತರ ನಿಮ್ಗೆ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಓಕೆ, ಅರ್ಥ ಆಯ್ತಲ್ವಾ. ಹಾಗಿದ್ರೆ ಇನ್ನೊಂದಿಷ್ಟು ಪದಗಳನ್ನು ನೋಡೋಣ. ಇಲ್ಲಿ ಬರೀತೀನಿ, ಇಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ ಹನ್ನೊಂದು ಏನ್ ಅನ್ಕೊಂಡಿದ್ದಾರೆ. ದೃಶ್ಯ, ದೃಶ್ಯ ಅಂದ್ರೇನು, ನೋಟ. ಹದಿಮೂರು ಹನ್ನೆರಡನೇದು ಆಜ್ಞೆ, ಆಜ್ಞೆ ಅಂದ್ರೇನಪ್ಪ, ಆಜ್ಞೆ ಮಾಡೋದು, ಆಜ್ಞೆ ಮಾಡೋದು, ಅಪ್ಪಣೆ, ಅಪ್ಪಣೆ ಮಾಡೋದು ಅಂತ ಹೇಳ್ತೀವಿ, ಕಾನೂನು ಅಂತ ಹೇಳ್ತೀವಿ, ಕಾನೂನು ಅಂತ ಹೇಳ್ತೀವಿ. ಹಾಗೆ ಕಾಯಿದೆ ಅಂತ ಹೇಳ್ತೀವಿ. ಓಕೆನಾ, ಕಾಯಿದೆ ಅಂತ ಹೇಳ್ತೀವಿ. ಅಂತ ಆಜ್ಞೆ ಮಾಡೋದು, ಈ ನನಗೆ ಆಜ್ಞೆ ಮಾಡೋದು ಅಂದ್ರೆ ಆರ್ಡರ್ ಮಾಡು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಆರ್ಡರ್ ಅಂತ. ಸೊ ಆರ್ಡರ್ ಮಾಡು ಅಂತ ಹೇಳ್ತೀವಿ, ಆಜ್ಞೆ, ಅಪ್ಪಣೆ, ಕಾನೂನು ಮಾಡು, ನೀನ್ ಕಾನೂನು ಮಾಡ್ಬೇಡ ಅಂತೆಲ್ಲ ಹೇಳ್ತೀವಲ್ಲ. ಸೊ ಕಾನೂನು ಹೇಳುವಂತ ಅರ್ಥವನ್ನು ಕೊಡುತ್ತೆ, ಹಾಗೆ ಕಾಯಿದೆ ಹೇಳುವಂತ ಒಂದು ಅರ್ಥವನ್ನು ಕೂಡ ಕೊಡುತ್ತೆ. ಓಕೆನಾ. ಸೊ ಅಲ್ಲಿ ಮೂರನೇ ನೋಡೋಣ, ಹದಿಮೂರನೇ ನೋಡೋಣ. ಬುತ್ತಿ, ಬುತ್ತಿ ಅಂದ್ರೆ ಏನು, ಬುತ್ತಿ, ಬುತ್ತಿ ತಗೊಂಡು, ಬುತ್ತಿ ತಗೊಂಡ್ಬಂದಿದ್ರ ಲಂಚ್ ಬಾಕ್ಸ್ ಹೇಳ್ತೀರ, ಲಂಚ್ ಬಾಕ್ಸ್ ಬುತ್ತಿ ಅಂತ ಹೇಳ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಬುತ್ತಿ ಅಂದ್ರೆ ನೀವು ಆಹಾರದ ಡಬ್ಬಿ. ಆಯ್ತಾ, ಏನ್ ಹೇಳ್ತೀನಿ ನೋಡಿ, ಇಲ್ಲಿ ಆಹಾರದ, ಆಹಾರದ ಏನು ಗಂಟು. ನಿಮ್ಗೆ ಈಗ ಕಾಲದಲ್ಲಿ ಬಾಕ್ಸ್ ಬರುತ್ತೆ, ಗ್ಲಾಸ್ ಬಾಕ್ಸ್ ಅಥವಾ ಯಾವ್ದಾರ್ದು ಒಂದು ಸ್ಟೀಲ್ ಬಾಕ್ಸ್ ಲೈಕ್ ಆ ಥರದ್ದು ಬಾಕ್ಸ್ ಅಲ್ಲಿ ಏನ್ ಮಾಡ್ತೀರ ನೀವು, ಟಿಫಿನ್ ಹಾಕೊಂಡು ಅಥವಾ ನಿಮ್ಮ ಫುಡ್ ಅನ್ನ ಕಟ್ಕೊಂಡು ಸ್ಕೂಲ್ಗೆ ಬರ್ತೀರಾ ಅಲ್ವಾ. ಆದ್ರೆ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಹೊಲಕ್ಕೆ, ಇವಾಗ್ಲೂ ಕೂಡ ನೀವು ಗದ್ದೆಗಳಿಗೆಲ್ಲ ಏನ್ ಮಾಡ್ತಾರೆ, ಗದ್ದೆ ಕೆಲಸಗಳಿಗೆ ಅಂತ ಹೇಳಿ ಬೆಳಿಗ್ಗೆ ಹೋದ್ರೆ ಏನ್ ಮಾಡ್ತಾರೆ, ಸಂಜೆ ಬರ್ತಾರೆ ರೈತರು ಅಲ್ವಾ. ಸೊ ಅವ್ರು ಏನ್ ಮಾಡ್ತಿದ್ರು, ಬುಟ್ಟಿಯಲ್ಲಿ ಒಂದು ಬುಟ್ಟಿ ಅದಕ್ಕೆ ಅದರೊಳಗೆ ಬುಟ್ಟಿಯನ್ನ ಗಂಟನ್ನ ತಗೊಂಡು ಅದರೊಳಗೆ ಆಹಾರವನ್ನ ಹಾಕೊಂಡು ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ಬುತ್ತಿ ಅಂತ ಕರಿತೀವಿ. ಓಕೆನಾ, ಬುತ್ತಿ ಅಂದ್ರೆ ಏನು, ಆಹಾರದ ಗಂಟು. ಓಕೆ, ನೋಡೋಣ. ಮಮತೆ, ಮಮತೆ, ಮಮತೆ ಅಂದ್ರೇನು, ಪ್ರೀತಿ, ಪ್ರೀತಿ, ವಿಶ್ವಾಸ, ವಿಶ್ವಾಸಗಳಂತ ನೋಡುತ್ತೆ. ಹದಿನೈದನೇ ನೋಡೋಣ, ಆಸರೆ, ಆಸರೆ ಅಂದ್ರೇನು, ಆಸರೆ ಅಂದ್ರೆ, ಆಸರೆ ಅಂದ್ರೇನು, ಆಶ್ರಯ ಅಂತ ಹೇಳ್ಬೋದು, ಆಶ್ರಯ, ರಕ್ಷಣ, ರಕ್ಷಣಾ ಸ್ಥಾನ. ರಕ್ಷಣಾ ಸ್ಥಾನ ಅಂತ ಹೇಳ್ಬೋದು. ಹಾಗೆ ಹದಿನಾರನೇ ವರ್ಣ, ಉಪಕಾರ, ಉಪಕಾರ, ಉಪಕಾರ ಅಂದ್ರೇನು, ಉಪಕಾರ ಮಾಡೋದು ಅಂದ್ರೆ ಸಹಾಯ ಮಾಡೋದು. ಹಾಗೆ ನೆರವು, ನೆರವು ಹೇಳುವಂತ ಅರ್ಥವನ್ನು ಕೂಡ ಕೊಡುತ್ತೆ. ಹದಿನೇಳು, ಇಡಿ, ಇಡಿ, ಇಡಿ ಅಂದ್ರೆ ಏನಪ್ಪ, ಪೂರ್ಣ, ಪೂರ್ಣಮಾನ, ಪೂರ್ಣ ಅಂತ ಅರ್ಥ ಕೊಡುತ್ತೆ. ಹಾಗೆ ಸಂಪೂರ್ಣಮಾನ, ಸಂಪೂರ್ಣ ಕೊಡುತ್ತೆ, ಸಂಪೂರ್ಣ, ಸಂಪೂರ್ಣ ಹೇಳುವಂತ ಕೊಡುತ್ತೆ. ಸೊ ಇಡಿ ಅಂತಂದ್ರೆ ನನಗೆ ಇಡಿ ಬೇಕು, ಇಡಿ ಅಂದ್ರೆ ಫುಲ್ ಮಾವಿನ ಹಣ್ಣು ಬೇಕು, ಇಡೀ ಮಾವಿನ ಹಣ್ಣು ಬೇಕು ಅಂತ ಹೇಳ್ತೀರಲ್ವಾ. ಸೊ ಅದಕ್ಕೆ ಇಡಿ ಅಂತಂದ್ರೆ ಪೂರ್ಣವಾದಂತಹ ಅಂದ್ರೆ ಏನು ಕಟ್ ಮಾಡದೇ ಇರುವಂತದ್ದು, ಇಡಿಯಾಗಿ
ಅಂತಂದ್ರೆ ಅಂತ ಸಂಪೂರ್ಣವಾಗಿ ಹೇಳುವಂತ ಅರ್ಥವನ್ನ ಕೂಡ ಕೊಡುತ್ತೆ. ಓಕೆ, 18ನೇ ನೋಡೋಣ. 18ನೇ ನೋಡೋಣ. ಕೋಪ, ಕೋಪ, ಕೋಪ ಅಂದ್ರೇನು? ಕ್ರೋಧ, ಕ್ರೋಧ, ಸಿಟ್ಟು, ಸಿಟ್ಟು ಹೇಳುವ ಅರ್ಥವನ್ನ ಕೊಡುತ್ತೆ. ಮತ್ತೆ ನೋಡೋಣ ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಧುಮುಕು, ಧುಮುಕು, ಧುಮುಕು ಅಂದ್ರೇನು? ಕೆಳಗೆ ಹಾರು. ಕೆಳಗೆ ಹಾರು ಹೇಳುವಂತ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ 20ನೇ ನೋಡೋಣ. 20ನೇ ಏನ್ ಕೊಟ್ಟಿದ್ದಾರೆ? ಮುನಿ, ಮುನಿ. ಇದನ್ನೆಲ್ಲವನ್ನು ಕೂಡ ಏನ್ ಮಾಡಿದ್ರೆ ನೀವು ಈಗಾಗಲೇ ಓದಿದ್ದೀರಲ್ವ? ತಪಸ್ವಿ, ಋಷಿ, ಋಷಿ, ಯೋಗಿ ಅಂತಾನು ಕರೀತಾರೆ. ಓಕೆ, ಸೊ ನಿಮ್ಗೆ ಇಷ್ಟು ಇಷ್ಟು ವಾಕ್ಯಗಳನ್ನ ನೀವು ಪದಗಳನ್ನ ನೀವು ಅಭ್ಯಾಸ ಮಾಡಿದಾಗ ಸದ್ಯಕ್ಕೆ 20. ನಾ ಈಗ ಇದನ್ನ ಒರೆಸ್ತೀನಿ. ಒರೆಸೋಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಪದಗಳನ್ನ ಕೊಡ್ತೀನಿ, ಇನ್ನೊಂದು 7-8 ಪದಗಳನ್ನ ಕೊಡ್ತೀನಿ. ಆದರೆ ಕೊಡೋಕ್ಕಿಂತ ಮುಂಚೆ ನಾ ಇದನ್ನ ಹೇಳ್ಬೇಕು ಅಂತಂದ್ರೆ ಇದನ್ನ ಇನ್ನೊಂದ್ಸಲ ನೀವು ಓದ್ಬೇಕು. ನೀವು ಇದೆಲ್ಲವನ್ನು ಕೂಡ ಯಾವುದೇ ಏನು ಮಾಡ್ಬೇಕು, ಮಿಸ್ ಮಾಡಬಾರ್ದು. ಪ್ರತಿಯೊಂದನ್ನು ನೀವು ಬರ್ಕೊಳ್ಬೇಕು, ಪುಸ್ತಕದಲ್ಲಿ, ಪಠ್ಯಪುಸ್ತಕದಲ್ಲಿ ಬರ್ಕೊಳ್ಬೇಕಾಗುತ್ತೆ. ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಎರಡೆರಡು ಸಲ ಅದು ಬರೀರಿ, ಹೇಳ್ತಾ ಹೇಳ್ತಾ ಬರೀರಿ. ಅವಾಗ ಏನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನೊಂದ್ಸಲ ನೋಡೋಣ, ನಾ ಇದನ್ನ ಇನ್ನೊಂದ್ಸಲ ಓದ್ತೀನಿ. ಓಕೆ, ನೋಡ್ಬಿಡಿ. ಓಕೆ, ಇಲ್ಲಿ ಸಹಿಸು, ಸಹಿಸು ಅಂದ್ರೇನು? ತಾಳು, ತಾಳಿಕೋ, ಕಾದುಕೊಂಡಿರು, ತಡೆದುಕೋ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಎರಡನೇದು ಯಾವುದು? ಆಸೆ, ಆಸೆ ಅಂದ್ರೇನು? ಬಯಕೆ, ಅಪೇಕ್ಷೆ. ಮೂರನೇದು ಪಕ್ಕ ಅಂದ್ರೆ ಪಕ್ಕದಲ್ಲಿ ಹೇಳುವಂತದ್ದು ಕೊಡುತ್ತೆ. ಬದಿ, ಮಗ್ಗಲು, ಹತ್ತಿರ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ನಾಲ್ಕನೇದು ಸಿದ್ಧತೆ, ಸಿದ್ಧತೆ ನೋಡಿ ಏನು ಪ್ರೊನೌನ್ಸ್ ಮಾಡ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ಳೋದು, ಸಿದ್ಧತೆ ಮಾಡಿಕೊಳ್ಳೋದು ಅಂತ ಹೇಳ್ಸಲ್ವಾ? ಸೊ ಅದು ಅದ್ರ ಅರ್ಥ ಕೊಡುತ್ತೆ, ಏರ್ಪಾಡು ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಮೂರ್ಖ, ಮೂರ್ಖ ಅಂದ್ರೇನು? ಮೂರ್ಖನನ್ನಾಗಿಸಬೇಡ ಅದನ್ನ ಅಂತ ಹೇಳೋದು ಯಾವುದು ವೀರಾಭಿಮನ್ಯುವಲ್ಲಿ ಇರುತ್ತಲ್ವಾ? ಸೊ ಆ ಪಾಠ, ಸೊ ಅಲ್ಲಿ ಅದೇ ತರದ ಒಂದು ಅರ್ಥವನ್ನು ಕೊಡುತ್ತೆ. ಮೂರ್ಖ ಅಂದ್ರೇನು? ದೊಡ್ಡ ಹೆಡ್ಡ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನು? ಕಾವಲು, ಕಾವಲು ಅದರ ಅರ್ಥ ಏನು? ರಕ್ಷಣೆ, ಎಚ್ಚರಿಕೆಯಿಂದ ನೋಡಿಕೊಳ್ಳುವಂತದ್ದು ಅಂದ್ರೆ ಅದು ಎಚ್ಚರಿಕೆ ನೋಡಿಕೊಳ್ಳುವಂಥದ್ದು ಯಾರ ಕೆಲಸ? ಕಾವಲುಗಾರನ ಕೆಲಸ. ಸೊ ಕಾವಲು ಅದರ ಅರ್ಥ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದು. ಸೊ ನೆಕ್ಸ್ಟ್ ಉಡುಗೆ, ಉಡುಗೆ ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ನಾವು ಡ್ರೆಸ್ ಅಂತ ಹೇಳ್ತೀವಿ. ಅಂದ್ರೆ ಧರಿಸುವ ಬಟ್ಟೆ, ನಾವು ಹಾಕಿಕೊಳ್ಳುವಂತ ಒಂದು ಬಟ್ಟೆಗೆ ನಾವು ಉಡುಗೆ ಅಂತ ಹೇಳ್ತೀವಿ. ಸಮಾರಂಭ, ಸಮಾರಂಭ ಅಂದ್ರೇನು? ಕಾರ್ಯಕ್ರಮ, ಕಾರ್ಯಕ್ರಮ, ಸಮಾರಂಭ ಅಂದ್ರೆ ಫಂಕ್ಷನ್ ಅಂತ ಹೇಳ್ತೀರ ನೀವಲ್ವಾ ಇಂಗ್ಲಿಷ್ ಅಲ್ಲಿ. ಸೊ ಇದಕ್ಕೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರೋತ್ಸಾಹ, ಎನ್ಕರೇಜ್ ಮಾಡೋದು, ಉತ್ತೇಜನ, ಎನ್ಕರೇಜ್ ಮಾಡೋಣ ಅಂತ ಹೇಳಿದ್ರ ನೀವು ಚೆನ್ನಾಗಿ ಓದ್ತಿರುವ, ನೀವು ಮುಂದೆ ಬರ್ತೀರ, ನನ್ಗೆ ಗೊತ್ತು, ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತೀರ ನೋಡೋಣ. ಅದನ್ನು ಏನ್ ಹೇಳ್ತೀವಿ? ಎನ್ಕರೇಜ್ ಮಾಡೋದು ಅಂತ ಹೇಳ್ತೀವಿ. ಸೊ ಉತ್ತೇಜಿಸುವಂಥದ್ದು, ಪ್ರೋತ್ಸಾಹಿಸುವಂಥದ್ದು. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಚೆನ್ನಾಗಿ ಏನಾದ್ರು ಒಂದು ಸ್ವಲ್ಪ ಒಂದು 50% ಚೆನ್ನಾಗಿರುತ್ತೆ ಅವ್ನು ಡ್ರಾಯಿಂಗ್ ಮಾಡಿದ್ದು ಅಂತ ಹೇಳಿದ್ರೆ, ಸೊ ನಾವೇನು ಮಾಡಬೇಕು? ಚೆನ್ನಾಗಿ ಮಾಡಿದ್ದೆ ಅಂತ ಅಂದ್ರೆ ಈಗ ಸ್ವಲ್ಪ ಚೇಂಜ್ ಆಗ್ಬೇಕು. ಈಗ ಸ್ವಲ್ಪ ಚೇಂಜ್ ಆಗಿ ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳಿ ನಾವು ಪ್ರೋತ್ಸಾಹ ಕೊಟ್ಟರೆ ಏನಾಗುತ್ತೆ, ಆ ವಿದ್ಯಾರ್ಥಿ, ಆ ಮಗು ಏನು ಮಾಡುತ್ತೆ, ಇನ್ನೂ ಚೆನ್ನಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ ಅದರ ಅರ್ಥ ಏನು? ಪ್ರೋತ್ಸಾಹಿಸೋ, ಪ್ರೋತ್ಸಾಹ ಅಂದ್ರೇನು? ಉತ್ತೇಜಿಸುವಂಥದ್ದು ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಏನು? ಕಡಲು, ಕಡಲು ಅಂದ್ರೇನು? ಸಮುದ್ರ, ಸಾಗರ, ಶರದಿ. ಸಮುದ್ರ ಸಿ ಅಂತ ಹೇಳ್ತೀರಲ್ವಾ? ಕಡಲು ಹೇಳುವಂಥ ಪದ್ಯವನ್ನು ನೋಡಿದ್ದೀರ ನೀವು? ಕಡಲು ಎಲ್ಲರೂ ನೋಡಿರ್ತೀರಲ್ವ ನೀವು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಕೆಲವು ಪ್ರದೇಶಗಳಿಗೆ ಹೋದರೆ ನಿಮಗೆ ಸಮುದ್ರವನ್ನು ನೀವು ನೋಡ್ಬೋದು. ಹಿಂದೂ ಮಹಾಸಾಗರ, ಹಾಗೆ ಅರಬ್ಬಿ ಸಮುದ್ರವನ್ನು ನೀವು ನೋಡ್ಬೋದು. ನಿಮಗೆ ಈಗ ಸದ್ಯದಲ್ಲಿ ಅಲ್ವಾ, ಇಲ್ಲಿ ಅಕ್ಕಪಕ್ಕ ನಿಮಗೆ ಹತ್ತಿರದಲ್ಲಿ ಸಿಗುವಂಥದ್ದು ಯಾವುದು? ಎರಡೇ ಅಲ್ವಾ? ಸೊ ನೆಕ್ಸ್ಟು ಇದ್ಯಾವುದು? ದೃಶ್ಯ, ದೃಶ್ಯ ಅಂದ್ರೆ ನಾವು ನೋಡುತ್ತೀವಿ ಅದು ನೋಟ ಆಯ್ತಾ ಅಂತ ಹೇಳ್ತೀವಿ. ಆಜ್ಞೆ, ಆಜ್ಞೆ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಆರ್ಡರ್ ಮಾಡೋದು ಅಂತ ಹೇಳ್ತೀವಿ ನೋಡಿ. ಅಪ್ಪಣೆ ಮಾಡುವಂಥದ್ದು, ಕಾನೂನು ಮಾಡುವಂಥದ್ದು, ಕಾಯ್ದೆ ಮಾಡುವಂಥದ್ದು ಹೇಳುವಂತ ಅರ್ಥ.
ನೆಕ್ಸ್ಟ್ ಬುತ್ತಿ ಅಂದ್ರೇನು ಆಹಾರದ ಗಂಟು. ಮಮತೆ, ಮಮತೆ ಅಂದ್ರೇನು ಪ್ರೀತಿ ವಿಶ್ವಾಸ ಮಮತೆಯಿಂದ ಅಮ್ಮ ಅಲ್ವಾ ಅಮ್ಮನ ಪಾಠದಲ್ಲಿ ಬರುತ್ತೆ ಅದು ಮಮತೆಯನ್ನು ತೋರಿಸ್ತಾಳೆ ಅಮ್ಮ ಪ್ರೀತಿ ತೋರಿಸ್ತಾಳೆ ವಿಶ್ವಾಸವನ್ನು ತೋರಿಸ್ತಾಳೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಹಾಗೆ ಆಸರೆ ಅಂದ್ರೆ ಆಶ್ರಯ ಕೊಡುವಂಥದ್ದು, ರಕ್ಷಣಾ ಸ್ಥಾನ ಅಂದ್ರೆ ರಕ್ಷಣೆ ಮಾಡುವಂಥದ್ದು, ಮನೆ ಹೇಳುವಂಥದ್ದು ಒಂದು ರಕ್ಷಣೆ ಮಾಡುವಂಥ ಒಂದು ಸ್ಥಳ ಅಲ್ವಾ. ನಾವು ಯಾಕೆ ಹೊರಗಡೆ ಮಕ್ಕಳು ಬರ್ತೀವಿ, ಏನಾಗುತ್ತೆ ನಮ್ಗೆ ಯಾಕೆ ಮನೆ ಬೇಕೊಳ್ಳೋದು, ನಮಗೆ ರಕ್ಷಣೆ ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ ಮನೆಯನ್ನ ಸೇಫ್ ಆಗಿ ಕಟ್ಕೋತೀವಿ ನಾವು ಅಲ್ವಾ. ಸೊ ಅದೇನಾಗುತ್ತೆ ರಕ್ಷಣಾ ಸ್ಥಾನ. ಓಕೆ, ನೆಕ್ಸ್ಟ್ ಉಪಕಾರ. ಉಪಕಾರ ಮಾಡುವಂಥದ್ದು ಅಂದ್ರೆ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಬೇರೆಯವರಿಗೆ ನೆರವನ್ನ ನೀಡುವಂಥದ್ದು. ಓಕೆ, ನೆರವು ಇರುವಂತ ಅರ್ಥವನ್ನು ಕೂಡ ಕೊಡುತ್ತೆ. ನೆಕ್ಸ್ಟ್ ಏನು ಇಡಿ. ಇಡಿ ಅಂದ್ರೇನು, ಇಡಿಯಾಗಿ ಫುಲ್ ಬೇಕು ನಮಗೆ, ಪೂರ್ಣ ಸಂಪೂರ್ಣವಾದ ಅರ್ಥವನ್ನು ಕೊಡುತ್ತೆ. ಕೋಪ, ಕೋಪ ಮಾಡ್ಕೊಳ್ಳೋದು ಸಿಟ್ ಆಂಗ್ರಿ ಅಂತ ಹೇಳ್ತೀವಿ ನೋಡಿ ಇಂಗ್ಲೀಷಲ್ಲಿ. ಕ್ರೋಧ, ಕ್ರೋಧ. ಓಕೆ, ಕ್ರೋಧ ಅಂತಂದ್ರೆ ಕೋಪ ಹೇಳುವಂತ ಅರ್ಥವನ್ನು ಕೊಡುತ್ತೆ. ಹಾಗೆ ಸಿಟ್ಟು ಕೂಡ ಸಮವಾದಂತಹ ಒಂದು ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ದುಮುಕು. ದುಮುಕು ಅಂದ್ರೇನು, ಗಂಗೆ ಭಗೀರಥ ಕತೆ ಕೇಳಿದಿರಲ್ವ ನೀವು, ಆ ಶಿವನ ತಲೆಯಿಂದ ಗಂಗೆ ದುಮುಕಿದಳು ಅಂದ್ರೆ ದುಮುಕು ಅಂದ್ರೆ ಕೆಳಗೆ ಹಾರು, ಕೆಳಗೆ ಹಾರು ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಬಂದಿದ್ದು ಮುನಿ. ಮುನಿ ಅಂದ್ರೇನು ತಪಸ್ವಿ, ಹಾಗೆ ಋಷಿ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಈ ಕಡೆ ನಾನು ಡ್ರಾ ಮಾಡ್ತೀನಿ, ಬೇಗ ಬೇಗ ಬರ್ಕೊಳ್ಳಿ ಮಕ್ಕಳ, ಇನ್ನೊಂದಿಷ್ಟು ಪದಗಳನ್ನ ಕೊಡ್ತೀನಿ ನಾನು, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಮನೆಯಲ್ಲಿ. ಓಕೆ, ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಪದಗಳು ನಿಮ್ಗೆ ಎಕ್ಸಾಮ್ ಬರುತ್ತೆ, ಇಷ್ಟು ಪದಗಳನ್ನು ನೀವು ಓದುವ ಅವಶ್ಯಕತೆ ಇಲ್ಲ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ, ಯಾವತ್ತೂ ಹೇಳೋದು ಇಲ್ಲ. ಓಕೆ, ನಿಮ್ಮ ಪುಸ್ತಕದಲ್ಲಿ ಬರುವಂತಹ ಎಲ್ಲ ಪದಗಳು ಅರ್ಥವು ಕೂಡ ನಿಮಗೆ ಪರೀಕ್ಷೆಗೆ ಸಂಬಂಧಪಟ್ಟಿರುತ್ತೆ ಆಗಿರುತ್ತೆ. ನಾನು ಇದಿಷ್ಟನ್ನು ಬಿಟ್ಟು ಉಳಿದಿರೋದನ್ನು ನಾನು ಕೊಡಬಹುದು ಅಲ್ಲ, ಯಾವುದನ್ನು ಬೇಕಾದ್ರೂ ಕೊಡ್ಬೋದು. ಸೊ ಇದು ಇಂಪಾರ್ಟೆಂಟು ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಹೋದ್ರೆ ಈ ಥರ ಬರೀಬೇಕು. ಸಮಾನಾರ್ಥಕ ಪದಗಳು ಅಂತಂದ್ರೆ ಒಂದು ಪದಕ್ಕೆ ಒಂದು ಇದರ ಅರ್ಥವನ್ನು ಕೊಡುವಂಥದ್ದಲ್ಲ, ಅದಕ್ಕಿಂತ ಜಾಸ್ತಿ ಅರ್ಥವನ್ನು ಕೊಡುವಂಥದ್ದು ಹೇಳುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಏನು ಕೊಟ್ಟಿದ್ದೆ ನಾನು, ತರು 21 ಅಲ್ವಾ. ತರು, ತರು ಅಂದ್ರೆ ಏನು, ಮರ. ಮರ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಬರೋದು ಇನ್ನೊಂದು ಅರ್ಥ ಏನು, ವೃಕ್ಷ. ವೃಕ್ಷ, ಓಕೆ. 22 ಅಮೂಲ್ಯ. ಅಮೂಲ್ಯ ಅಂದ್ರೇನು, ಅಮೂಲ್ಯ ಅಂದ್ರೇನು ಬೆಲೆ ಕಾಣುವ, ಬೆಲೆ ಬೆಲೆ ಬಾಳುವ ಶ್ರೇಷ್ಠವಾದದ್ದು, ಶ್ರೇಷ್ಠ ಶ್ರೇಷ್ಠ ಎಂಬ ಅರ್ಥವನ್ನು ಕೊಡುತ್ತೆ. ಓಕೆ, 23 23 ಕಂಸಾಳೆ. ಕಂಸಾಳೆ ಅಂದ್ರೇನು, ಕಂಚಿನ ತಾಳ ಅಂತ ಹೇಳುವಂತ ಅರ್ಥವನ್ನು ಕೊಡುತ್ತೆ. ಕಂಚಿನ ತಾಳ. 24 ನಾದ. ನಾದ ಅಂದ್ರೇನು, ನಾದ ಧ್ವನಿ, ಧ್ವನಿ ಹೇಳುವಂತ ಅರ್ಥವನ್ನ ಕೊಡುತ್ತೆ. 25 ಮುಂಡಾಸು. ಮುಂಡಾಸು ಅಂದ್ರೆ ಪೇಟ, ಕಿರೀಟ, ರುಮಾಲು. ರುಮಾಲು ಹೇಳುವಂತ ಅರ್ಥವನ್ನ ಕೊಡುತ್ತೆ. 26 ಸರದಿ. ಪಾಳಿ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಮತ್ತೇನು, ಅನುಕ್ರಮವಾಗಿ. ಅನುಕ್ರಮ ಇದರ ಅರ್ಥವನ್ನ ಹೇಳ್ತೀನಿ, ಇಷ್ಟು ಬರ್ಕೊಡಿ. ಕಾಯಿಲೆ, ವ್ಯಾಧಿ, ರೋಗ ಹೇಳುವಂತ ಅರ್ಥವನ್ನ ಕೊಡುತ್ತೆ. 28 28 ಚಾಣಾಕ್ಷ. ಚಾಣಾಕ್ಷ ಅಂದ್ರೆ ಯಾರು?
ಯಾರು? ಬುದ್ಧಿವಂತ. ಚತುರ. ಬುದ್ಧಿವಂತ, ಚತುರ. ಓಕೆ, ಇಪ್ಪತ್ತ ಇಪ್ಪತ್ತ ಒಂಬತ್ತು. ಇಪ್ಪತ್ತೊಂಬತ್ತು ಏನು? ಲಾಂಛನ. ಲಾಂಛನ, ಲಾಂಛನ ಅಂದ್ರೆ ಅಲ್ವಾ ಚಿಹ್ನೆ ಅಂತ ಹೇಳ್ತೀವಿ. ಗುರುತು, ಗುರುತು ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಮುದ್ರೆ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಚಿಹ್ನೆ, ಚಿಹ್ನೆ ಅಂತ ಹೇಳ್ತೀವಿ. ಹಾಗೆ ಲಾಸ್ಟ್ ಇದೆ ಅದು ಮೂವತ್ತು. ಮೂವತ್ತು ಯಾವ್ದು? ತಳ್ಳು. ತಳ್ಳು ಎಷ್ಟಿದೆ ನೋಡಿ, ತಳ್ಳು ಅದರ ಅರ್ಥ ಏನಿದೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನೀವೆಲ್ಲ ಕ್ಲಾಸಲ್ಲಿ ಮಾಡೋದೇ ಕೆಲಸ ಅಲ್ವಾ? ತಳ್ಳು ಅಂದ್ರೇನು? ದೂಡು ಹೇಳುವಂತ ಅರ್ಥವನ್ನ ಕೊಡುತ್ತೆ. ನೂಕು, ನೂಕು ಅಂತ ಕೂಡ ಕೇಳ್ತೀರಾ ಅಲ್ವಾ? ಸ್ವಲ್ಪ ನೋಡಿ, ಸೊ ನೋಡಿ ಇಲ್ಲಿ ತರು. ತರು ಅಂದ್ರೇನು? ಮರ ಅಥವಾ ವೃಕ್ಷ. ಮರ ಗೊತ್ತಿದೆ ಅಲ್ವಾ? ಎಷ್ಟೊಂದು ಮರಗಳನ್ನು ನೋಡಿದಿರಾ, ಬೇವಿನ ಮರ, ಹಲಸಿನ ಮರ, ಮಾವಿನ ಮರ, ಅದಕ್ಕೆ ವೃಕ್ಷ ಅನ್ನೋ ಅರ್ಥವನ್ನು ಕೂಡ ಹೇಳ್ತೀವಿ ಆಯ್ತಾ. ಎರಡನೇದ್ರ ಅಮೂಲ್ಯ, ಅಮೂಲ್ಯವಾದದ್ದು ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ ಇದೆಲ್ಲ ಏನಾಗಿದೆ? ಬೆಲೆ ಬಾಳುವುದು, ತುಂಬಾ ಕಾಸ್ಟ್ಲಿ ಐಟಮ್ ಅಲ್ವಾ, ತುಂಬಾ ಶ್ರೇಷ್ಠವಾದದ್ದು ಕೂಡ. ಅದನ್ನ ಏನ್ ಮಾಡ್ತೀವಿ ನಾವು? ಶಾರದಾ ದೇವಿನ ದುಡ್ಡನ್ನ ಇಡ್ತೀವಿ. ಚಿನ್ನ, ಬೆಳ್ಳಿ ಅಥವಾ ವಜ್ರಗಳನ್ನಾಗಿರ್ಬೋದು, ಯಾವುದೇ ಮುತ್ತು ರತ್ನಗಳಾಗಿರ್ಬೋದು, ಅದನ್ನ ಏನ್ ಮಾಡ್ತೀವಿ ನಾವು? ದೇವಿಗೆ ಅಲಂಕಾರ ಮಾಡಿ ಕೈ ಮುಗಿ ಅಂದ್ರೆ ತುಂಬಾ ಶ್ರೇಷ್ಠವಾದದ್ದು ಇದು. ಅದನ್ನ ಕಂಚಿನ ತಾಳ ಅಂತ ಹೇಳ್ತೀವಿ. ತಾಳ ಹಾಕ್ತೀನಿ ಅಂತ ಹೇಳಲ್ವಾ, ಅದಕ್ಕೆ ಅದನ್ನ ಬಾಸುವವರಿಗೆ ಕಂಸಾಳೆ ಅಂತ ಹೇಳ್ತೀವಿ ನಾವು. ಅದು ಕಂಚಿನ ತಾಳ, ತಾಳ ಅಂತ ಹೇಳ್ತೀವಿ. ನಾದ, ನಾದ ಅಂದ್ರೇನು? ಧ್ವನಿ, ಸೌಂಡ್, ಸೌಂಡ್ ಅಂತ ಹೇಳ್ತೀವಿ. ಮುಂಡಾಸು, ಮುಂಡಾಸು ಅಂದ್ರೇನು? ಈ ಕಡೆ ನಿಮ್ ಕಡೆಗೆಲ್ಲ ಇಲ್ಲಿ ಇಲ್ಲಿ ನಿಮ್ ಸುತ್ತಲಲ್ಲಿ ಏನ್ ಮಾಡ್ತೀರಾ? ಈಗ ಗಣಸಿನ ಏನ್ ಮಾಡ್ತಾರೆ? ಪೇಟವನ್ನ ಧರಿಸ್ತಾರಲ್ವಾ, ಬಟ್ಟೆಯಿಂದ ಹೀಗೆ ರುಮಾಲನ್ನು ಸುತ್ತಕೋತೀರಾ, ಮುಂಡಾಸು ಅಂತ ಹೇಳಿ ಹೇಳ್ತೀರಾ. ಹಾಗೆ ಕಿರೀಟ ಕೂಡ ಆಗಿರುತ್ತೆ. ಓಕೆ, ಇಲ್ಲಿ ಶಿವಾಜಿ ಸರ್ಕಲಲ್ಲಿ ನೋಡಿರ್ಬೋದು, ಶಿವಾಜಿ ತಲೆ ಮೇಲೆ ಹಾಕೊಂಡಿದ್ದಾನೆ ಕಿರೀಟ ಕಾಣಿಸುತ್ತಲ್ವಾ, ಆಟ, ಅದಕ್ಕೆ ಏನ್ ಹೇಳ್ತೀವಿ ನಾವು? ಮುಂಡಾಸು ಅಂತ ಹೇಳಿ ಕರಿತೀವಿ. ಸೊ ಸರದಿ ಅಂದ್ರೆ ಪಾಳಿ, ಪಾಳಿ ಅಂತಂದ್ರೆ ಸರದಿಯಾಗಿ, ಅನುಕ್ರಮವಾಗಿ, ಸಾಲಾಗಿ ಅಂತ ಹೇಳಿ, ಸಾಲಾಗಿ ಬರ್ರಿ ಅಂತ ಹೇಳಲ್ವಾ. ಸೊ ಸರದಿ ಅಂದ್ರೆ ಪಾಳಿ ಅನ್ನುವಂತ ಅರ್ಥವನ್ನು ಕೊಡುತ್ತೆ, ಅನುಕ್ರಮ, ಅನುಕ್ರಮ. ಓಕೆ, ಹಾಗೆ ನೆಕ್ಸ್ಟ್ ಏನು? ಕಾಯಿಲೆ. ಕಾಯಿಲೆ ಅಂತಂದ್ರೆ ಏನು? ರೋಗ ಬಂದಿದೆ, ಕಾಯಿಲೆ ಬಂದಿದೆ ನಿಮಗೆ. ಕೊರೋನಾ ಹೇಳುವಂಥದ್ದೇನು? ಕಾಯಿಲೆ ಅಲ್ವಾ. ಸೊ ರೋಗ ಅಂತ ಹೇಳ್ತೀವಿ, ಹಾಗೆ ವ್ಯಾಧಿ ಅಂತ ಹೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್ ಏನು? ಚಾಣಾಕ್ಷ. ಚಾಣಾಕ್ಷ ಅಂದ್ರೇನು? ತುಂಬಾ ಬ್ರಿಲಿಯಂಟ್. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ಬ್ರಿಲಿಯಂಟ್ ಅಂತ ಹೇಳ್ತೀವಿ. ಸೊ ಬುದ್ಧಿವಂತ, ಬುದ್ಧಿವಂತ. ಚಾಣಾಕ್ಯ, ಚಾಣಾಕ್ಷ ಅಂತ ಹೇಳ್ತೀವಿ, ಚಾಣಾಕ್ಯ ಅಂತ ಹೇಳ್ತೀವಿ, ಚಾಣಾಕ್ಯ ಅಂತ ಕರಿತೀವಿ. ಸೊ ಚತುರ ಅಂದ್ರೆ ತುಂಬಾ ಬುದ್ಧಿವಂತ ಹೇಳುವಂತ ಅರ್ಥವನ್ನ ಕೊಡುತ್ತೆ. ಲಾಂಛನ, ಲಾಂಛನ ಅಂದ್ರೇನು? ಗುರುತು, ಮುದ್ರೆ, ಮುದ್ರೆ ಒತ್ತುವಂಥದ್ದು ಲಾಂಛನ. ಹಾಗೆ ಚಿಹ್ನೆ ಹೇಳುವಂತ ಅರ್ಥವನ್ನು ಕೂಡ ಕೊಡುತ್ತೆ. ಹಾಗೆ ಲಾಸ್ಟ್ ಒನ್ ಯಾವುದು? ತಳ್ಳು. ತಳ್ಳು ಅಂದ್ರೇನು? ತಳ್ಳೋದು, ನೂಕೋದು ಹೇಳುವಂತ ಅರ್ಥವನ್ನು ಕೊಡುತ್ತೆ. ಮಕ್ಕಳೇ, ನಿಮ್ಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದಿಷ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟು ಅಂತ ಹೇಳ್ಬೋದು. ಕೆಲವೊಂದಿಷ್ಟನ್ನು ಮಾತ್ರ ನಾನೇನ್ ಮಾಡಿದ್ದೀನಿ, ಇವತ್ತೊಂದು ದಿನ ನಿಮ್ಗೆ ಅಭ್ಯಾಸವನ್ನ ಮಾಡಿಸಿದ್ದೀನಿ. ಹಾಗೆ ಉಳಿದವನ್ನ ಏನ್ ಮಾಡ್ಬೇಕು ನೀವು? ಮನೆಯಲ್ಲಿ ಅಭ್ಯಾಸವನ್ನ ಮಾಡಬೇಕು. ಒಂದು ಪದಗಳಿಗೆ ಕನಿಷ್ಠ ಒಂದು ಅಥವಾ ಎರಡು ಅಥವಾ ಎರಡು ಒಂದು ಅಥವಾ ಎರಡು ಪದಗಳ ಅರ್ಥಗಳನ್ನಾದ್ರೂ ನೀವು ಬರೀತೀರಾ, ದಿನ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ಆರಾಮಾಗಿ ಈಸಿಯಾಗಿ ಬರಿಬಹುದು ಉತ್ತರವನ್ನ. ಯಾವುದೇ ರೀತಿ ನಿಮ್ಗೆ ಕಷ್ಟ ಆಗಲ್ಲ, ಮರ್ತು ಹೋಗಲ್ಲ ನಿಮಗೆ. ಓಕೆ, ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಿಮ್ಗೆ ಇವತ್ತೊಂದು ತರಗತಿಯಲ್ಲಿ ನಿಮ್ಗೆ ಇವೆಲ್ಲ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.